ಈ ಪ್ರದೇಶವು ಬಿಸಿನೀರಿನ ಬುಗ್ಗೆಗಳು ಹಾಗೂ ಸುಂದರವಾದ ಭೂಪ್ರದೇಶಕ್ಕೆ ಹೆಸರುವಾಸಿಯಾಗಿದೆ. ಇದು ಹಿಂದೂ ಮತ್ತು ಸಿಖ್ಖರ ಪವಿತ್ರ ಯಾತ್ರಾ ಕೇಂದ್ರವಾಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳ ದಾಸೋಹಕ್ಕೆ ಈ ಕ್ಷೇತ್ರದಲ್ಲಿರುವ ಪ್ರಕೃತಿ ಸಹಜ ಬಿಸಿನೀರಿನಿಂದಲೇ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಲಾಗುವುದು. ಅಷ್ಟಕ್ಕೂ ಇಲ್ಲಿ ನಮಗೆ ಕಾಡುವ ವಿಸ್ಮಯಕಾರಿ ಪ್ರಶ್ನೆ ಎಂದರೆ, ಪ್ರಕೃತಿ ದತ್ತವಾಗಿ ನೀರು ಬಿಸಿಯಾಗದಾದರೂ ಹೇಗೆ? ಬಿಸಿನೀರಿನ ಬುಗ್ಗೆಗಳು ಉತ್ಪತ್ತಿಯಾಗಲು ಕಾರಣವಾದರೂ ಏನು ಎಂಬುದು. ಸ್ನೇಹಿತರೆ, ಮೊದಲು ಈ ಸ್ಥಳ ಎಲ್ಲಿದೆ ಅಂತ ಹೇಳಿಬಿಡ್ತೀನಿ. ಇದು ಭಾರತದ ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯಲ್ಲಿರುವ ಪವಿತ್ರ ಯಾತ್ರಾ ಸ್ಥಳ ಮಣಿಕರಣ್. ಇದು ಪಾರ್ವತಿ ಮತ್ತು ವ್ಯಾಸ್ ನದಿಗಳ ನಡುವೆ ಪಾರ್ವತಿ ಕಣಿವೆಯಲ್ಲಿದೆ. ಈ ಗುರು ನಾನಕ್ ದೇವ್ಜಿ ಗುರುದ್ವಾರವು ಮಣಿಕರಣ್ನ ಪ್ರಸಿದ್ಧ ಪುಣ್ಯ ಸ್ಥಳವಾಗಿದೆ. ಇಲ್ಲಿ ಗುರುನಾನಕರು ತಮ್ಮ ಹಿಂಬಲಕರಾದ ಬಾಯಿ ಮರ್ದನನಿಗೆ ಅನ್ನದಾಸೋಹಕ್ಕಾಗಿ ಕಾಳುಕಡ್ಡಿಗಳನ್ನು ಸಂಗ್ರಹಿಸಲು ತಿಳಿಸಿದರಂತೆ. ಆಗ ಅಲ್ಲೇ ತನ್ನ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲನ್ನು ಎತ್ತಲು ಸೂಚಿಸಿದ ವೇಳೆ ಆ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಒಂದು ಬಿಸಿನೀರಿನ ಚಿಲುಮೆ ಚಿಮ್ಮಿತಂತೆ. ಇಂದಿಗೂ ಆ ಬಿಸಿನೀರಿನ ಚಿಲುಮೆ ಹಾಗೆಯೇ ಹರಿಯುತ್ತಿದೆ. ಅದೇ ಬಿಸಿನೀರಿನಲ್ಲಿ ಇಲ್ಲಿ ಅನ್ನವನ್ನು ತಯಾರಿಸಲಾಗುತ್ತದೆ. ಮಣಿಕರಣ್ಗೆ ಭೇಟಿ ನೀಡುವ ಪ್ರವಾಸಿಗರು ಈ ಬಿಸಿನೀರಿನ ಬುಗ್ಗೆಯಲ್ಲೇ ಸ್ನಾನ ಮಾಡುತ್ತಾರೆ ಮತ್ತು ಇದೇ ನೀರನ್ನು ಕುಡಿಯುತ್ತಾರೆ. ಇಲ್ಲಿನ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ಮುಕ್ತಿ ಸಿಗುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಭೂಶಾಖದ ಶಕ್ತಿಯ ಅಸ್ತಿತ್ವದಿಂದಾಗಿ ಈ ಬಂಡೆಗಳ ಉಷ್ಣತೆಯು ಹೆಚ್ಚುತ್ತಲೇ ಇರುತ್ತದೆ. ಆದ್ದರಿಂದ ಇಲ್ಲಿನ ನೀರು ಎಂದಿಗೂ ತಣ್ಣಗಾಗುವುದಿಲ್ಲ. ಹಾಗಾಗಿ ಇಲ್ಲಿನ ಬಿಸಿನೀರಿನ ಉಷ್ಣತೆಯ ತೀವ್ರತೆ ಹೆಚ್ಚಾಗಿರುವುದರಿಂದ ದಾಸೋಹಕ್ಕೆ ಈ ನೀರಿನ ಶಾಖದಿಂದಲೇ ಅನ್ನ ಬೇಯಿಸುತ್ತಾರೆ. ದೇಶಾದ್ಯಂತ ಸಿಖ್ಖರು ಹೆಚ್ಚಾಗಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಇನ್ನು ಪ್ರವಾಸಿಗರಿಗೂ ಈ ಸ್ಥಳ ಅಚ್ಚುಮೆಚ್ಚಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಸುತ್ತಮುತ್ತಲಿನ ಸೌಂದರ್ಯವನ್ನು ಸವಿದು ಹೋಗುತ್ತಾರೆ. ಸ್ನೇಹಿತರೆ, ಫಸ್ಟ್ ಸುದ್ದಿಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ವಿಭಿನ್ನ ಸುದ್ದಿಗಾಗಿ ಫಸ್ಟ್ ಸುದ್ದಿ ನೋಡ್ತಾ ಇರಿ.